ಭೂಕಂಪ ಪೀಡಿತ ಪ್ರದೇಶಗಳಿಗೆ ವಿಜ್ಞಾನಿ ತಂಡ ಕೂಡ ಈಗ ಭೇಟಿಯನ್ನು ಕೊಡ್ತಾ ಇದೆ ಭೂಕಂಪನದ ಬಗ್ಗೆ ಕಿರಿಯ ವಿಜ್ಞಾನಿಗಳು ಅಧ್ಯಯನವನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಚಂಬು ಪ್ರದೇಶ ಸೇರಿ ಹಲವೆಡೆ ಒಂಬತ್ತು ಬಾರಿ ಭೂಕಂಪನ ಆಗಿತ್ತು ಈಗ ಭೂಕುಸಿತ ಆಗ್ತಾ ಇರುವಂತ ಅದೇ ಭಾಗದಲ್ಲಿ ಸೊ ಹಾಗಾಗಿ ಅದೊಂದಿಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ ಅಲ್ಲಿ ಯಾಕೆ ಹಿಂಗಾಗ್ತಾ ಇದೆ ಏನು ಅನ್ನೋದ್ರ ಬಗ್ಗೆ ಈಗ ಒಂದಿಷ್ಟು ಸಂಶೋಧನೆಯನ್ನ ಮಾಡ್ತಾರೆ ಅದರ ಮಾಹಿತಿಯನ್ನು ಕಲೆ ಹಾಕ್ತಾರೆ ಅವರೆಲ್ಲ ಕಲೆ ಹಾಕಿದ ನಂತರ ಗೊತ್ತಾಗುತ್ತೆ ಯಾಕೆ ಹೀಗಾಗ್ತಾ ಇದೆ ಏನು ಆಗ್ತಾ ಇದೆ ಅಂತ ಹೇಳಿ ಅದು ಸುಮಾರು ಒಂದು ತಿಂಗಳಿಂದ ಆಗ್ತಾಯಿದೆ ಆದರೆ ಈಗ ಎಲ್ಲರೂ ಕೂಡ ಎಚ್ಚೆತ್ಕೊಂಡು ಈಗ ಬರ್ತಾ ಇದ್ದಾರೆ ಇಲ್ಲಿವರೆಗೂ ಯಾಕೆ ಬರಲಿಲ್ಲ ಇಮ್ಮಿಡಿಯೇಟಾಗಿ ಬರಬೇಕಾಗಿತ್ತು ಏನಾಗ್ತಾ ಇದೆ ಯಾಕೆ ಹಂಗೆ ಆಗ್ತಾ ಇದೆ ಅದ್ರ ಬಗ್ಗೆ ಮಾಹಿತಿಯನ್ನು ತಗೊಳ್ಬೇಕು ಈ ಕಡೆ ಹಾಗೆ ಚಿಕ್ಕಬಳ್ಳಾಪುರ ಸೈಡನ್ನು ಹಾಗೆ ಆಗ್ತಾಯಿದ್ದು ಕೋಲಾರ ಸೈಡೆಲ್ಲ ಅಲ್ಲೂ ಯಾರೂ ತಲೆ ಕೆಡಿಸ್ಕೊಡೋದಿಲ್ಲ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಮಳೆ ಅಬ್ಬರ ಬಂಟ್ವಾಳದ ಪಂಜಿ ಕಲ್ಲಿನಲ್ಲಿ ಗುಡ್ಡ ಕುಸಿತ ಆಗಿ ಆತಂಕ ಸೃಷ್ಟಿ ಮಾಡಿದೆ ಈಗಾಗಲೇ ಮಣ್ಣು ಕುಸಿದು ಕೇರಳ ಮೂಲದ ಮೂವರು ಸಾವನ್ನಪ್ಪಿದ್ದಾರೆ ಮಾಲೀಕನ ಮನೆ ಪಕ್ಕದಲ್ಲಿರುವಂತಹ ಶೆಡ್ ಸಂಪೂರ್ಣ ಜಖಮ್ ಆಗ್ಬಿಟ್ಟಿದೆ ಮಣ್ಣಿನಡಿ ಈಗ ಕಾರು ಬೈಕ್ ಎಲ್ಲ ಸಿಕ್ಕಾಕೊಂಡ್ಬಿಟ್ಟಿದೆ ಗುಡ್ಡ ಕುಸಿತವಾದಂತಹ ಜಾಗದಲ್ಲಿ ಮತ್ತೆ ಗುಡ್ಡ ಕುಸಿಯುವಂತಹ ಆತಂಕ ಅಲ್ಲಿರುವಂತಹ ಜನರಿಗಿದೆ ಈಗ ಮಳೆ ನೀರಿನ ಹರಿವಿಗೆ ಬಿರುಕ್ ಬಿಟ್ಟಿದೆ ಈಗ ಗುಡ್ಡ ಮುನ್ನೆಚ್ಚರಿಕಾ ಕ್ರಮವಾಗಿ ಮನೆಯಲ್ಲಿದ್ದವರನ್ನ ಶಿಫ್ಟ್ ಮಾಡಿದ್ದಾರೆ ಜಿಲ್ಲಾಡಳಿತದವರು ಒಟ್ಟು ಅಲ್ಲಿ ಐದು ಜನ ಏನೋ ಇದ್ರಂತೆ ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ ಈ ಗುಡ್ಡ ಕುಸಿತದಲ್ಲಿ ಮೂವರನ್ನು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅವರು ಸಾವನ್ನಪ್ಪಿದ್ದಾರೆ ಇದು ದಕ್ಷಿಣ ಕನ್ನಡದಲ್ಲಿ ಬಂಟ್ವಾಳದ ಪಂಜಿಕಲ್ಲಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಮಳೆ ಸುರಿಯುತ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅನಾಹುತಗಳಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಪಂಜಿಕಲ್ಲುನಲ್ಲಿ ಒಂದು ದುರಂತನೇ ನಡೆದು ಹೋಗಿದೆ ನಾವು ಗಮನಿಸಬಹುದು ಈ ಒಂದು ಪಂಜಿಕಲ್ಲು ಪ್ರದೇಶದಲ್ಲಿದ್ದಂಥ ರಬ್ಬರ್ ತೋಟ ನೇರವಾಗಿ ಕುಸಿದು ಕೆಳಗೆ ಬಿದ್ದಿರುವಂಥದ್ದು ಹೀಗಾಗಿ ಇದರಲ್ಲಿದ್ದಂಥ ಮೂವರು ಸಾವನ್ನಪ್ಪಿದ್ದಾರೆ ಬಹಳಷ್ಟು ದೊಡ್ಡದಾದ ದುರಂತ ಕಾರ್ಮಿಕರು ಐದು ಜನರು ಈ ಒಂದು ಮನೆಯೊಳಗಿದ್ದರು ನಾವು ಗಮನಿಸಬಹುದು ಮನೆಯ ಸಂಪೂರ್ಣವಾಗಿ ಮನೆಯನ್ನು ಒಳಗೆ ಮಣ್ಣು ಮಣ್ಣು ನುಗ್ಗಿರುವಂಥದ್ದು ಅಲ್ಲಿರುವಂಥ ಕಾರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಇದನ್ನು ನಾವು ಗಮನಿಸಿದಾಗ ಈ ಒಂದು ದುರಂತದ ತೀವ್ರತೆ ಅನ್ನುವಂಥದ್ದು ಗೊತ್ತಾಗುತ್ತೆ ಐದು ಜನರು ಈ ಒಂದು ಮನೆ ಒಳಗಿದ್ರು ಅವರು ಅವರ ಸುಮಾರು ಏಳು ಏಳುವರೆ ಸುಮಾರಿಗೆ ಈ ಒಂದು ದುರಂತ ಆಗಿರುವಂಥದ್ದು ಹಾಗಾಗಿ ಈ ಇಡೀ ಮನೆ ಒಳಗೆ ನೇರವಾಗಿ ಮಣ್ಣು ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಇಡೀ ಮನೆ ಧ್ವಂಸ ಆಗಿದೆ ಹಾಗಾಗಿ ಇವರು ಈ ಒಂದು ಕಾರ್ಮಿಕರು ಇದರ ಒಳಗೆ ಇದ್ದರು ಒಬ್ಬರು ಬಾತ್ರೂಮಲ್ಲಿದ್ದರು ಇನ್ನೂ ಇಬ್ಬರು ಅಡಿಗೆ ಕೆಲಸಗಳನ್ನು ಮಾಡ್ತಿದ್ರು ಆ ಸಂದರ್ಭದಲ್ಲಿ ಈ ಒಂದು ದುರಂತ ಆಗಿರುವಂಥದ್ದು ಜೊತೆಗೆ ಮನೆಯ ಒಳಗೆ ಇದ್ದಂತಹ ಗೋಡೆ ಕುಸ್ತು ಅದರ ಒಳಗೇನೆ ಇವರು ಸಮಾಧಿ ಆಗಿರುವಂಥದ್ದು ಒಬ್ಬರು ಇಲ್ಲೇ ಸಾವನ್ನಪ್ಪಿದ್ದಾರೆ ಜೊತೆಗೆ ಇನ್ನಿಬ್ಬರು ಇವತ್ತು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವಂಥದ್ದನ್ನು ನಾವು ನೋಡ್ಬೋದು ಜೊತೆಗೆ ಈ ಈ ಭಾಗದ ಮನೆಯ ಇದು ಎದುರಿನ ಭಾಗ ಈ ಭಾಗದಿಂದ ನೇರವಾಗಿ ಮಣ್ಣು ಹಿಂದಿನ ಭಾಗಕ್ಕೆ ಬಿದ್ದ ಮಣ್ಣು ನೇರವಾಗಿ ಮುಂದಿನ ಭಾಗಕ್ಕೂ ಬಂದಿರುವಂಥದ್ದನ್ನು ನಾವು ಗಮನಿಸಬಹುದು ಇಲ್ಲಿ ಇವರ ಅಡುಗೆ ಮಾಡ್ತಿದ್ದಂಥ ಪ್ರದೇಶ ಈ ಪ್ರದೇಶದಲ್ಲಿ ಒಬ್ಬರು ಇದ್ದರು ಅವರು ಇದು ಇದರಲ್ಲಿ ಇದರಲ್ಲೇ ಸಾವನ್ನಪ್ಪಿರುವಂಥದ್ದು ಜೊತೆಗೆ ಈ ಭಾಗದಲ್ಲಿ ಅದರ ಇನ್ನೊಂದು ಭಾಗದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಇಲ್ಲಿ ಇರುವಂತ ಮಣ್ಣು ಸಂಪೂರ್ಣವಾಗಿ ಈ ಭಾಗಕ್ಕೆ ಕುಸಿದು ಬಿದ್ದಿದೆ ನಾವು ಘಟನಾ ಸ್ಥಳದಲ್ಲಿ ಇದ್ದಂಥ ಕಾರ್ಮಿಕರಿದ್ದಾರೆ ಸರ್ ಸ್ಥಳೀಯರಿದ್ದಾರೆ ಈ ದುರಂತ ಹೇಗೆ ಆಯಿತು ನೀವೇನಾದರೂ ಆ ಸಂದರ್ಭದಲ್ಲಿ ನೋಡಿದ್ದೀರಾ ನೋಡ್ಲಿಲ್ಲ ನಾವು ಮನೆಯಲ್ಲಿ ಹೋಗಿದ್ದೀನಿ ನಾನು ಐದೂವರೆ ಗಂಟೆಗೆ ಕೆಲಸ ಬಿಟ್ಟು ಹೋಗ್ತೇನೆ ಮತ್ತೆ ಇದೊಂದು ಆಗಿದೆ ಒಂದು ಏಳು ಗಂಟೆ ಅಷ್ಟೇ ತನಕ ನಾವು ಇಲ್ಲಿ ಇರಲಿಲ್ಲ